ದೇಶದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಒಳಗಾಗುವವರ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಸೆಲೆಬ್ರಿಟಿಗಳಿಂದ ಹಿಡಿದು ಕಾಮನ್ ಮ್ಯಾನ್ ವರೆಗೂ ಕೂಡ ಹೃದಯ ಸಂಬಂಧಿ ಕಾಯಿಲೆ ಕಾಡ್ತಾ ಇದೆ. ಇದನ್ನ ತಪ್ಪಿಸಲು ಈಗ ಆರೋಗ್ಯ ಇಲಾಖೆ ನಟ ಪುನೀತ್ ರಾಜ್ಕುಮಾರ್ ಹೆಸರಿನ ಅಪ್ಪು ಯೋಜನೆ ಜಾರಿಗೆ ಮುಂದಾಗಿದೆ. ಅಷ್ಟೇ ಅಲ್ಲ, ಅಪ್ಪು ಯೋಜನೆ ವಿಸ್ತರಿಸುವ ಪ್ಲಾನ್ ಕೂಡ ಹಾಕಿಕೊಂಡಿದೆ. ಯಾವುದೆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ಮೊದಲ 1 ಗಂಟೆ ಬಹಳ ಮುಖ್ಯವಾಗಿರುತ್ತೆ. ಇದನ್ನ ಗೋಲ್ಡನ್ ಹವರ್ ಅನ್ನುತ್ತಾರೆ. ಆ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಹೋದಾಗ ವ್ಯಕ್ತಿ ಸಾಯುವ ಪರಿಸ್ಥಿತಿ ಬಂದುಬಿಡುತ್ತೆ. ಇಂತಹ ಸಂದರ್ಭಗಳಿಗೆ ಕಡಿವಾಣ ಹಾಕಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಾರ್ಟ್ ಅಟ್ಯಾಕ್ ಆದವರಿಗೆ ಚಿಕಿತ್ಸೆ ಕೊಡುವ ಉದ್ದೇಶವೇ ಈ ಅಪ್ಪು ಯೋಜನೆ. ಇದು ತುಂಬಾ ಈಜಿ, ಸುಲಭ ಯೂಸ್ ಮಾಡಕ್ಕೆ. ಈ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಬಂದ್ರೆ ಪರ್ಸನ್ ಅನ್ಕಾನ್ಷಿಯಸ್ ಆಗ್ತಾರೆ, ಬಿದ್ದುಬಿಡ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಮಿನಿಮಲ್ ಟ್ರೈನಿಂಗ್ ಕೊಟ್ಟರೆ ಅಲ್ಲಿರ್ತಕ್ಕಂಥ ವಾಲಂಟಿಯರ್ಸ್, ಅಲ್ಲಿ ಮಾಲಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಟಾಫು, ಸೆಕ್ಯುರಿಟಿ ಸ್ಟಾಫು ಅಥವಾ ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಏನಿದ್ದಾರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅಲ್ಲೇ ಈ AED ಇನ್ಸ್ಟಾಲ್ ಮಾಡಿದರೆ ಅದು ಇಮಿಡಿಯೇಟ್ಲಿ ಪೇಷಂಟನ್ನು ರಿವೈವ್ ಮಾಡೋದು ಅಥವಾ ಅವ್ರಿಗೆ ಫಸ್ಟ್ ಏಡ್ ಕೊಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಆಯುಕ್ತರು ಹೇಳ್ತಿರೋ ಸಾಧನದ ಹೆಸರು AED, ಅಂದ್ರೆ ಆಟೋಮೇಟೆಡ್ ಎಕ್ಸ್ಟರ್ನಲ್ ಡೆಫಿಬ್ರಿಲೇಟರ್. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆಯುಕ್ತರು ಹೇಳಿದ್ದು ಹೀಗೆ. ಏನಾದ್ರೆ ಹಾರ್ಟ್ ರೇಟ್ ಕಡಿಮೆ ಆಗಿದ್ರೆ ಅಥವಾ ಬ್ರೀದಿಂಗ್ ನಿಂತಿದ್ರೆ ಥ್ರೂ ಅನ್ ಎಕ್ಸ್ಟರ್ನಲ್ ಪಲ್ಸ್ ಮೆಕ್ಯಾನಿಸಮ್ ಅದನ್ನು ರಿವೈವ್ ಮಾಡುವಂಥದ್ದು. ನಾರ್ಮಲಿ ಅದನ್ನು ನಾವು ಇವನ್ ಕೈಯಲ್ಲಿ ಕೂಡ ಮಾಡಬಹುದು. ಟ್ರೈನಿಂಗ್ ಇದ್ರೆ ವಿ ಕ್ಯಾನ್ ರಿವೈವ್ ದ ಪೇಷಂಟ್ ಥ್ರೂ ಆರ್ಟಿಫಿಷಿಯಲ್ ರಿಸಸ್ಟೇಷನ್ ಅಂತ ಹೇಳ್ತೀವಿ. ಜೀವರಕ್ಷಾ ಅಂತ ನಮ್ಮಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸಂಸ್ಥೆ ಜೊತೆ ಟೈಅಪ್ ಇದೆ ಅವ್ರದ್ದು. ಅವರ ಒಂದು ಅಧಿಕೃತ ಒಂದು ಪ್ರೋಗ್ರಾಮೇ ಇದೆ ಈ ಫಸ್ಟ್ ರೆಸ್ಪಾಂಡರ್ ಟ್ರೈನಿಂಗ್ ಅಂತ. ರೈಟ್ ಫ್ರಮ್ ಹಾರ್ಟ್ ಅಟ್ಯಾಕಿಂದ ಹಿಡಿದು ಸ್ನೇಕ್ ಬೈಟ್ ಆದರೆ, ಬೇರೆ ಬೇರೆ ರೀತಿಯಲ್ಲಿ ಮೈನರ್ ಆಕ್ಸಿಡೆಂಟ್ಸ್ ಆದರೆ, ಎಲೆಕ್ಟ್ರಿಕ್ ಶಾಕ್ ಆದರೆ ಯಾವ ಥರ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಅವ್ರ ಜೊತೆ ಟೈಅಪ್ ಮಾಡ್ಕೊಂಡಿದ್ವಿ. ಈ ಒಂದು ಪ್ರೋಗ್ರಾಮಲ್ಲಿ, ಸ್ಟೆಮಿ ಪ್ರೋಗ್ರಾಮಲ್ಲಿ AED ಜೊತೆಗೆ ಈ ಟ್ರೈನಿಂಗ್ ಕಾಂಪೊನೆಂಟ್ ಕೂಡ ಸೇರಿರುತ್ತೆ. ಒಟ್ಟಿನಲ್ಲಿ ಟೆಂಡರ್ ಕರೆದು ಅತಿ ಶೀಘ್ರದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ AED ಅಳವಡಿಕೆ ಮಾಡಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಒಳ್ಳೆ ಗುತ್ತಿಗೆದಾರರು ಸಿಕ್ಕರೆ ಜೀವ ರಕ್ಷಕಗಳು ಇನ್ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲೂ ಸಿಗಲಿದೆ. ಈ ಮೂಲಕ ಕೆಲವಷ್ಟು ಜೀವಗಳನ್ನಾದರೂ ಉಳಿಸುವ ಸಾಧ್ಯತೆ ಇದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಯುವತಿಯ ಮೇಲೆ ವಿದ್ಯುತ್ ತಂತಿ ಬಿದ್ದು ಆಕೆ ಗಂಭೀರ ಗಾಯಗೊಂಡಿರುವಂತಹ ಘಟನೆ ಬೆಂಗಳೂರಿನ ಸುದ್ಗುಂಟೆ ಪಾಳ್ಯದಲ್ಲಿ ನಡೆದಿರುವಂಥದ್ದು. ಸದ್ಯ ನಾನು ಆ ಜಾಗದಲ್ಲಿ ಇದ್ದೀನಿ. ಆ ಜಾಗವನ್ನು ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂತಹ ಕೆಲಸವನ್ನು ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇದೇ ಜಾಗದಲ್ಲಿ ಇನ್ಸಿಡೆಂಟ್ ಆಗಿರುವಂಥದ್ದು. ಈ ಕಡೆ ಕ್ರೈಸ್ತ್ ಕಾಲೇಜ್ ಇದೆ, ಆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ವ್ಯಾಸಂಗ ಮಾಡ್ತಾ ಇರ್ತಾಳೆ. ಇಲ್ಲೇ ಸ್ಥಳೀಯ ಇರುವಂತಹ ವೆಂಕಟೇಶ್ವರ PGಯಲ್ಲಿ ಆಕೆ ವಾಸವಾಗಿರ್ತಾಳೆ. ಇದೇ ರಸ್ತೆಯ ಮುಖಾಂತರ ಆಕೆ ನಡೆದುಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ವಿದ್ಯುತ್ ಕಂಬ ಏರಿದೆ. ಆ ಒಂದು ಕಂಬದ ತಂತಿ ಕೆಳಗಡೆ ಬಿದ್ದು ಅದಾದ ಬಳಿಕ ಕಂಬ ನೆಲಕ್ಕೆ ಬಿದ್ದು ಆಕೆ ವಿದ್ಯುತ್ ಏನಿದೆ ತಂತಿಯಲ್ಲಿದ್ದಂತಹ ವಿದ್ಯುತ್ ಆಕೆಗೆ ತಗುಲಿ ಆಕೆಗೆ ಗಾಯ ಆಗಿರುವಂಥದ್ದು. ಸದ್ಯಕ್ಕೆ ಸ್ಥಳೀಯರು ಆಕೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮೂಲತಃ ಆಕೆ ದೆಹಲಿಯವಳು ಅನ್ನೋ ಮಾತು ಗೊತ್ತಾಗ್ತಾ ಇರುವಂಥದ್ದು. ಅದನ್ನ ಹೊರತುಪಡಿಸಿ ಏನು ಅಂತಂದ್ರೆ ಈ ರಸ್ತೆ ಅಂದ್ರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗುವಂತಹ ರಸ್ತೆ. ಈ ರಸ್ತೆಯಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಗಳು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ರಸ್ತೆ. ಒಂದು ಟ್ಯಾಂಕರ್ ಬಂದು ಟಚ್ ಆಗಿದೆ. ಟಚ್ ಆದಾಗ ಈ ಒಂದು ಕರೆಂಟ್ದು ಮೇಲೆ ಬರುತ್ತಲ್ವ ಇದು ಕೇಬಲ್ ವೈರು, ಅದು ಫೋರ್ಸ್ ಆಗಿ ಎಳೆದಿದೆ. ನೆಕ್ಸ್ಟ್ ಇನ್ನೊಂದು ಬಂದು ವಾಟರ್ ಟ್ಯಾಂಕರ್ ಬಂದಾಗ ಅದು ಆಟೋಮೆಟಿಕ್ ಆಗಿ ಬೀಳಕ್ಕೆ ಶುರು ಆಗಿದೆ. ಅದೇ ಟೈಮಿಗೆ ಊಟ ಮಾಡ್ಕೊಂಡು ಹೋಗ್ತಾರೆ ಒಂದು ಸ್ಟೂಡೆಂಟ್ಸ್ ಮೂರು ಜನ ಏನು ಮಾಡಿದ್ರೆ ಪಾಸ್ ಆಗೋವಾಗ ಅದು ಬಿದ್ದಾಗ ಇಬ್ಬರು ಮೂರು ಜನದಲ್ಲಿ ಆ ಕಡೆ ಈ ಕಡೆಯವರು ಸ್ವಲ್ಪ ಇದು ತಪ್ಪಿಸ್ಕೊಂಡಿದ್ದಾರೆ. ಮಧ್ಯ ಮೇಲೆ ಇರೋ ಹುಡುಗಿ ಮೇಲೆ ಇಲ್ಲಿ ಮೇನ್ ಆಗಿ ವೈರ್ ಬಂದು ಬಿದ್ದಿದೆ. ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅಲ್ಲದೆ ಇಲ್ಲಿನ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಾ ಇರುವಂಥದ್ದು ಏನು ಅಂತದ್ದೇ, ಈ ರೋಡ್ ಏನಿದೆ ಈ ರಸ್ತೆಯಲ್ಲಿ ಪದೇ ಪದೇ ಈ ರೀತಿಯ ಘಟನೆಗಳು ನಡೀತಾನೆ ಇದೆ. ಅದು ಒಟ್ಟಿನಲ್ಲಿ ಯಾರ್ದೋ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿನಿಗೆ ಈ ರೀತಿಯಾಗಿ ಗಂಭೀರ ಗಾಯ ಆಗಿರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಇದರ ಹೊಣೆಯನ್ನ ಯಾರು ಹೊರಕೊಳ್ತಾರೆ ಅಥವಾ ಅವರೊಂದು ಕುಟುಂಬಸ್ಥರಿಗೆ ಇಲ್ಲಿನ ಅಧಿಕಾರಿಗಳು ಅಥವಾ ಬೆಸ್ಕಾಂ ಅಧಿಕಾರಿಗಳು ಸಂಬಂಧಪಟ್ಟವರು ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಕ್ಯಾಮ್ರಾಮನ್ ಚಂದ್ರೇಶ್ ಜೊತೆ ಅಂಕಿತಾರೈ, ನ್ಯೂಸ್ ಫಾಸ್ಟ್, ಬೆಂಗಳೂರು.
ಬೆಳ್ಳಂಬೆಳಗ್ಗೆ ಭ್ರಷ್ಟರ ಕದ ತಟ್ಟಿದ ಲೋಕಾಯುಕ್ತ. ರಾಜ್ಯದಲ್ಲಿ ಭ್ರಷ್ಟರ ಬೇಟೆ ಮುಂದುವರೆದಿದ್ದು ಇವತ್ತು ಬೆಳಗಿನ ಜಾವವೇ ಲೋಕಾಯುಕ್ತಾಧಿಕಾರಿಗಳು ಭ್ರಷ್ಟರ ಕದ ತಟ್ಟಿದ್ದಾರೆ. ಅಧಿಕಾರಿಗಳು ಕಣ್ಣು ಬಿಡುವುದಕ್ಕೂ ಮೊದಲೇ ಅಖಾಡಕ್ಕಿಳಿದಿದ್ದ ಲೋಕಾಯುಕ್ತಾಧಿಕಾರಿಗಳು ಬೆಂಗಳೂರು ತುಮಕೂರಿನಲ್ಲಿ ಶೋಧ ಕಾರ್ಯ ಮುಂದುವರೆಸಿದ್ರು. ಬೆಂಗಳೂರಿನ ಕೆಆರ್ಪುರಂ ಸೇರಿ 14 ಕಡೆ ದಾಳಿ. ಸರ್ವೆ ಸೂಪರ್ವೈಸರ್ ಮನೆಯ ಮೇಲೆ ರೇಡ್. ಬೆಂಗಳೂರಿನ ಕೆಆರ್ಪುರಂ ಸೇರಿ ಒಟ್ಟು 14 ಕಡೆ ಲೋಕಾಯುಕ್ತಾಧಿಕಾರಿಗಳು ದಾಳಿ ನಡೆಸಿದ್ರು. ಕೆಆರ್ಪುರಂ ತಾಲೂಕು ಕಚೇರಿಯ ಸರ್ವೆ ಸೂಪರ್ವೈಸರ್ ಆಗಿರೋ ಕೆಟಿ ಶ್ರೀನಿವಾಸರ ಅಂದ್ರಲ್ಲಿ ಮನೆ, ಸಹೋದರಿಯ ಹೆಣ್ಣೂರು ನಿವಾಸ, ಸಹೋದರನ ತುಮಕೂರು ಮನೆ ಮತ್ತು ಪತ್ನಿ ಹೆಸರಿನ ಹೋಟೆಲ್ಸ್, ಬೋರ್ಡಿಂಗ್ ಹೌಸ್ನಲ್ಲೂ ಅಧಿಕಾರಿಗಳು ಶೋಧ ನಡೆಸಿದ್ರು. ಪ್ರಾಥಮಿಕ ತನಿಖೆಯಲ್ಲಿ ಕೋಟ್ಯಾಂತರ ಆಸ್ತಿ ಪತ್ತೆಯಾಗಿದೆ. ಶ್ರೀನಿವಾಸ್ ಹೆಸರಲ್ಲಿ 7 ಹೆಚ್ಚು ಬಾರ್ ಲೈಸೆನ್ಸ್ ಇರೋದು ಬೆಳಕಿಗೆ ಬಂದಿದೆ. ಇನ್ನು ದಾಳಿ ಮುಂಚಿತವಾಗಿಯೇ 2.86 ಕೋಟಿ ರೂಪಾಯಿ ಆಸ್ತಿ ಪತ್ತೆಯಾಗಿದೆ. ಹೆಣ್ಣೂರು ಬಳಿ 83 ಲಕ್ಷ ಮೌಲ್ಯದ 50x40 ಸೈಟ್, 60 ಲಕ್ಷ ಮೌಲ್ಯದ ನಿರ್ಮಾಣ ಹಂತದಲ್ಲಿನ ಕಟ್ಟಡ ಮತ್ತು ಕೊತ್ತನೂರು ಬಳಿ 10 ಲಕ್ಷದ 30x32 ನಿವೇಶನ ಇರೋದು ಬೆಳಕಿಗೆ ಬಂದಿದೆ. ಇನ್ನು ದಾಳಿ ವೇಳೆ ಅಚ್ಚರಿಯ ಸಂಗತಿಗಳು ಬೆಳಕಿಗೆ ಬಂದಿವೆ. ಅಂದ್ಹಾಗೆ ಈ ಕೆಟಿ ಶ್ರೀನಿವಾಸ್ ಅಮಾನತಾಗಿರೋ ಕೆಆರ್ಪುರಂ ತಹಶೀಲ್ದಾರ್ ಅಜಿತ್ ರೈ ಆಪ್ತನಾಗಿದ್ದ. ಇಬ್ಬರು ಕೆಆರ್ಪುರಂನಲ್ಲಿ ಇದ್ದಾಗ ಒಂದೇ ಕಡೆ ಕೆಲಸ ಮಾಡ್ತಿದ್ರು. ಸರ್ವೆ ರಿಪೋರ್ಟ್ ಕೊಟ್ಟ ನಂತರ ತಹಶೀಲ್ದಾರ್ ಅಜಿತ್ ರೈ ಜಮೀನಿನ ದುರಸ್ತಿ ಮಾಡಲು ರಿಪೋರ್ಟ್ ನೀಡ್ತಾ ಇದ್ದ. ಇನ್ನು ಅಜಿತ್ ರೈ ಮೇಲೆ ಲೋಕಾಯುಕ್ತ ದಾಳಿ ನಂತರ ಶ್ರೀನಿವಾಸ್ ಕೆಲ ದಾಖಲೆಗಳನ್ನ ಬೇರೆಡೆಗೆ ಸಾಗಿಸಿರುವ ಮಾಹಿತಿ ಲಭ್ಯವಾಗಿದ್ದು, ಸದ್ಯ ನಾಪತ್ತೆ ಮಾಡಿರುವ ದಾಖಲೆಗಳಿಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಪ್ರಜ್ವಲ್ ಜೊತೆ ಚಂದ್ರು, ನ್ಯೂಸ್ ಫಾರ್. ಹೀಗೆ ಒಂದೇ ಒಂದು ಅವಕಾಶ ಕೇಳ್ತಾ ಇರೋ ಇವರು ಖಾಸಗಿ ಶಾಲಾ ಮಕ್ಕಳನ್ನ ಕರೆದೊಯ್ಯೋ ವಾಹನಗಳ ಚಾಲಕರು. ಅಷ್ಟಕ್ಕೂ ಇವರು ಹೀಗೆ ಕಣ್ಣೀರು ಹಾಕುತ್ತಾ ಅವಕಾಶ ಕೇಳೋಕೆ ಕಾರಣ ಆರ್ಟಿಒ ಅಧಿಕಾರಿಗಳ ಸರ್ಪ್ರೈಸ್ ವಿಸಿಟ್. ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಶೋಭಾ ಅವರ ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಅನಧಿಕೃತವಾಗಿ ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇದ್ದಂತಹ ವಾಹನಗಳ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಈಗಾಗಲೇ 30 ಹೆಚ್ಚು ವಾಹನಗಳನ್ನ ವಶಕ್ಕೆ ಪಡೆದು ಅದರ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಆರ್ಟಿಒ ಅಧಿಕಾರಿಗಳು ಈಗಾಗಲೇ ಎಲ್ಲಾ ಒಂದು ದಾಖಲಾತಿಗಳನ್ನ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಬೆಳ್ಳಂಬೆಳಗ್ಗೆ ದಾಳಿ ಆಗ್ಲಿಕ್ಕೆ ಮುಖ್ಯವಾಗಿ ಚಾಲಕರು ಸರಿಯಾದಂತಹ ಒಂದು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಓಮಿನಿಗಳನ್ನ ಆಲ್ಟರ್ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಒಂದು ಓಮಿನಿಯಲ್ಲಿ ಸುಮಾರು 20 ಹೆಚ್ಚು ಮಕ್ಕಳನ್ನ ತುಂಬಿ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ CCTV ಆಗಿರ್ಬೋದು, ಅದು ಯಾವುದನ್ನ ಕೂಡ ಇವರು ಶಾಲಾ ವಾಹನಗಳಲ್ಲಿ ಅಳವಡಿಸಿಲ್ಲ ಅನ್ನುವಂತ ಒಂದು ಕಾರಣದಿಂದಾಗಿ ಈಗಾಗಲೇ ದಾಳಿ ಮಾಡುವಂತಹ ಒಂದು ಕೆಲಸವನ್ನ ಮಾಡಿರುವಂತದ್ದು. ಸಾರಿಗೆ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಅನಧಿಕೃತವಾಗಿ ಮಕ್ಕಳನ್ನ ಹೊತ್ತು ಸಾಕ್ತಾ ಇರುವ ವಾಹನಗಳ ಮೇಲೆ ನಡೆದಿರೋ ಈ ರೇಡ್ ಬಗ್ಗೆ ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಶೋಭಾ ಅವರು ಹೇಳೋದು ಹೀಗೆ. ಪೋಷಕರಿಂದ ದೂರ ಬರೋಕ್ಕೆ ಪೋಷಕರಲ್ಲೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇಟ್ಕೋಬೇಕು. ಅವ್ರ ಮಕ್ಕಳನ್ನ ಕಳಿಸುವಾಗ ಅವ್ರ ಮಕ್ಕಳದು ಜೀವದ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು. ಒಂದು ವೆಹಿಕಲ್ ಕಳಿಸುವಾಗ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ, ಒಂದು ಯಾವುದಾದ್ರು ವಾಹನದಲ್ಲಿ ಅನ್ನುವಾಗ ಅದೊಂದು ಡಾಕ್ಯುಮೆಂಟ್ ವೆರಿಫೈ ಮಾಡಿ ಕಳಿಸುವಂಥದ್ದು ಅವ್ರದ್ದು ಒಂದು ಜವಾಬ್ದಾರಿ ಇರುತ್ತೆ ಅಂತ ನನ್ನ ಅನಿಸಿಕೆ. 25-30 ವಾಹನಗಳು ಸೀಸ್ ಆಗಿದೆ. ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್, ಇಟ್ಸ್ ನಾಟ್ ಎ ಡೇ ಅಫೇರ್. ಇನ್ನು ಈ ಸಡನ್ ರೇಡ್ನಿಂದ ಕಂಗೆಟ್ಟ ವಾಹನ ಚಾಲಕರು, ನಮಗೊಂದು ಅವಕಾಶ ಕೊಡಿ, ಇನ್ನೆರಡು ಮೂರು ದಿನದಲ್ಲಿ ಪರ್ಮಿಷನ್ ತಗೋತೀವಿ ಅಂತ ಮನವಿ ಮಾಡಿದ್ರು. ಎಲ್ಲರೂ ಮಾಡ್ಕೋತಾರೆ, ಇಲ್ಲಾಂದ್ರೆ ತುಂಬಾ ತೊಂದರೆ ಆಗುತ್ತೆ. ಪರ್ಮಿಟ್ ಕೊಡಿ, ಒಂದೇ ಒಂದಿನ ಟೈಮ್ ಕೊಡಿ ದಯವಿಟ್ಟು. ಮಂಡ್ಯ ತಕ ದಯವಿಟ್ಟು ಮಂಡ್ಯ ತಕ ಯಾರ್ಯಾರು ಅಧಿಕಾರಿ ಇದ್ರೋ ಮಂಡ್ಯ ತಕ ಟೈಮ್ ಕೊಡಿ. ತುಂಬಾ ಪ್ರಾಬ್ಲಮ್ ಆಗುತ್ತೆ, ನನ್ನ ಅಪ್ಪನ ಗಾಡಿ ಹಿಡಿದಿಲ್ಲ ನಂದು, ತುಂಬಾ ಇರೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ನಮಗೆ ಟೈಮ್ ಕಾಲ ಕೊಡಿ, ಟೈಮ್ ಬೇಕು, ಟೈಮ್ ಬೇಕು ದಯವಿಟ್ಟು. ಗವರ್ನಮೆಂಟ್ ಇಂದ ನಮಗೆ ಏನೋ ಬೆನಿಫಿಟ್ ಇದೆ ಸರ್, ಅಂತ ಒಂದು PF ಇದೆ, ಗಾಡಿಗಳು ಒಂದು ಏನಿದೆ ಸರ್ ನಮಗೆ, ನಾವು ಇದರಿಂದ ಜೀವನ ಮಾಡ್ತಾ ಇರೋದು, ನಮ್ಮ ಜೀವನ ಮಾಡೋದಕ್ಕೋಸ್ಕರ ಒಂದು ಅನುಕೂಲ ಮಾಡಿಕೊಡಿ. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಈ ರೇಡ್ ನಡೆದಿದ್ದು ಸಾಕಷ್ಟು ವಾಹನಗಳನ್ನ ಸೀಸ್ ಮಾಡಲಾಗಿದೆ. ಈ ಬಗ್ಗೆ ಪೋಷಕರು ಕೂಡ ಗಮನ ಹರಿಸಬೇಕು. ಸಿಕ್ಕ ಸಿಕ್ಕ ವಾಹನಗಳಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸಬಾರದು ಅನ್ನೋದನ್ನ ಆಯುಕ್ತರು ಹೇಳ್ತಿದ್ದಾರೆ. ಆದರೆ ಇದನ್ನ ಪೋಷಕರು ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ.
ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಾಸ್ಟ್, ಬೆಂಗಳೂರು. ನಮ್ಮ ರಾಜ್ಯ, ನಮ್ಮ ನೆಲ ದೇಶ ವಿದೇಶಗಳಲ್ಲೂ ತುಂಬಾನೇ ಫೇಮಸ್. ಅದಕ್ಕೆ ಮತ್ತೊಂದು ಸಾಕ್ಷಿ ಈ ದೃಶ್ಯ. ವಾವ್! ಭಾರತದ ಡಿಜಿಟಲೀಕರಣಕ್ಕೆ ಮನಸೋತು ಮೈಕ್ರೋಸಾಫ್ಟ್ ಸಿಇಒ ಬಿಲ್ ಗೇಟ್ಸ್ ಪೋಸ್ಟ್ ಹಾಕಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಯಾರ ಬಗ್ಗೆ ಗೊತ್ತಾ? ಇವರೇ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಕುಸುಮಾ ಬಗ್ಗೆ. ಭಾರತದಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಕತೆ ಮತ್ತು ಯುವತಿಯ ವೃತ್ತಿ ಜೀವನದ ಹಾದಿ ಎಂಬ ಶೀರ್ಷಿಕೆಯಡಿ ಬಿಲ್ಗೇಟ್ಸ್ ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸದ್ಯ ಕುಸುಮಾ ಈ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಬಿಲ್ಗೇಟ್ಸ್ ಮತ್ತು ನಿಮ್ಮ ಭೇಟಿ ಹೇಗಾಯ್ತು? ಆರ್ಟ್ಸ್ ತಿಂಗಳಲ್ಲಿ ಒಂದು IPPB ಈವೆಂಟ್ ಅಂತ ಕಂಡಕ್ಟ್ ಮಾಡಿದ್ರಿ ಮ್ಯಾಮ್. ಸೊ ಅಲ್ಲಿ ಅವ್ರು ನಮ್ಮೊಟ್ಟಿಗಿದ್ರು, ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್. ಸೊ ಇದ್ರದ್ದೊಂದು ಕ್ಯಾಂಪ್ ಕಂಡಕ್ಟ್ ಮಾಡಿದ್ರಿ. ಬೇಸಿಕ್ಲಿ ಇದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್, ಮೀಡಿಯೇಟರ್ ಬಿಟ್ವೀನ್ ಬ್ಯಾಂಕ್ ಮತ್ತೆ ಪೋಸ್ಟ್ ಆಫೀಸ್. ಅವರ ಜೊತೆಗಿನ ಮಾತು ಹೇಗಿತ್ತು? ತುಂಬಾ ಕ್ಯೂರಿಯಸ್ ಆಗಿರೋರು, ಏನೇ ವಿಷಯ ತಿಳ್ಕೊಬೇಕಾದ್ರೂ ಅದ್ರಲ್ಲಿ ಹುಮ್ಮಸ್ ತೋರಿಸೋದಾಗಿರ್ಬೋದು, ಒಂದು ತುಂಬಾ ಚೆನ್ನಾಗಿ ತಿಳ್ಕೊಂತಿದ್ರು. ಅಂಡ್ ಅವರು ನಮಗೆ ತುಂಬಾ ವಿಚಾರದ ಬಗ್ಗೆ ಹೇಳ್ತಿದ್ರು, ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆಗಿನ ಮಾತು. ಬಿಲ್ಗೇಟ್ಸ್ ಯಾವ ವಿಷಯದಿಂದ ಅಚ್ಚರಿಗೊಳಗಾದ್ರು? ಅವ್ರು ಹೇಗೆ ಅಂದ್ರೆ, ಅವ್ರು ಏನಂದ್ರು ಅಂದ್ರೆ, ಓಕೆ ವಿ ಫೀಲ್ ಪ್ರೌಡ್ ಅಬೌಟ್ ಇಂಡಿಯಾ, ಹೀಗೂ ಎಷ್ಟೊಂದೆಲ್ಲ ಸರ್ವಿಸಸ್ ಕೊಡ್ತಿದ್ದಾರೆ ಜನಕ್ಕೆ. ಬಿಕಾಸ್ ಇಂಡಿಯಾ ಈಸ್ ಅ ವೆರಿ ಲಾರ್ಜ್ ಕಂಟ್ರಿ, ಈಚ್ ಅಂಡ್ ಎವ್ರಿ ಪೀಪಲ್ಗೆ ತಲುಪೋದು ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ನಾವು ಅಕ್ರಾಸ್ ಇಂಡಿಯಾ ನಾವು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ತಲುಪೋದಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ದೀವಿ. ಅದನ್ನ ನೋಡಿ ತುಂಬ ಖುಷಿ ಪಟ್ಟರು. ಟೆಕ್ನಾಲಜಿ ವೈಸ್ ಕೂಡ ಅವ್ರು ಕೀನ್ಲಿ ಇಂಟ್ರೆಸ್ಟೆಡ್ ಇದ್ದಿದ್ದು, ಅವ್ರು ನಾನು ಏನು ಹೇಳ್ತಿದ್ದೆ ಅನ್ನೋದಕ್ಕಿಂತ ಅಲ್ಲಿ ಹೇಗೆ ಟ್ರಾನ್ಸಾಕ್ಷನ್ಸ್ ಆಗ್ತಿತ್ತು ಅವ್ರು ಅದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇಕ್ಕಿ ನೋಡ್ತಿದ್ರು. ಈಚ್ ಅಂಡ್ ಎವ್ರಿ ಪಾಯಿಂಟ್, ನೆಕ್ಸ್ಟ್ ಸ್ಟೆಪ್ ಏನು ಅವ್ರು ನೋಡ್ತಿದ್ರು, ತುಂಬ ಕ್ಯೂರಿಯಸ್ ಆಗಿ ನೋಡ್ತಿದ್ರು ಅಲ್ಲಿ. ನೋಡಿ ಏನ್ ಅನಿಸ್ತು? ಹೇಗೆ ಅಂದ್ರೆ ಐ ವಾಸ್ ಲೈಕ್ ಸ್ಟನ್ ಅಷ್ಟೇ. ಹೆಂಗೇನ ಅಂತ ದೊಡ್ಡ ವ್ಯಕ್ತಿ ನನ್ ಬಗ್ಗೆ ಟ್ವೀಟ್ ಮಾಡಿದಾರೆ ಅಂದ್ರೆ ತುಂಬಾ ಪ್ರೌಡ್ ಮೂಮೆಂಟ್ ಆಗುತ್ತೆ. ಹಾಗಿದ್ರೆ ಭಾರತದಲ್ಲಿ ಅಳವಡಿಕೆ ಮಾಡಿರುವ ಡಿಜಿಟಲೀಕರಣಕ್ಕೆ ಫಿದಾ ಆಗಿರುವ ಬಿಲ್ಗೇಟ್ಸ್ ಪೋಸ್ಟ್ ಅಲ್ಲಿ ಏನಿದೆ? ನನ್ನ ಭಾರತ ಪ್ರವಾಸದಲ್ಲಿ ನಾನು ನಂಬಲಾಗದ ಶಕ್ತಿಯೊಂದನ್ನ ಭೇಟಿಯಾದೆ. ಆ ಶಕ್ತಿಯೇ ಕುಸುಮ. ತನ್ನ ಸ್ಥಳೀಯ ಅಂಚೆ ಕಚೇರಿಯಲ್ಲಿ ಅದ್ಭುತ ಕೆಲಸ ಮಾಡುತ್ತಿರುವ ಗಮನಾರ್ಹ ಯುವತಿ ಈಕೆ. ಹಣಕಾಸು ಅಭಿವೃದ್ಧಿಯನ್ನ ವೇಗಗೊಳಿಸಲು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನ ಅಭಿವೃದ್ಧಿಪಡಿಸುವಲ್ಲಿ ಭಾರತವು ಮುಂಚೂಣಿಯಲ್ಲಿದೆ. ಕುಸುಮಾರಂತಹ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ಗಳು ಭಾರತದಿಂದ ಗ್ರಾಹಕರಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ನೀಡಲು ಸ್ಮಾರ್ಟ್ಫೋನ್ ಸಾಧನಗಳು ಮತ್ತು ಬಯೋಮೆಟ್ರಿಕ್ಗಳನ್ನು ಬಳಕೆ ಮಾಡುತ್ತಿರುವುದು ಗಮನಾರ್ಹ. ಆಕೆ ಕೇವಲ ಹಣಕಾಸು ಸೇವೆಗಳನ್ನು ಒದಗಿಸುತ್ತಿಲ್ಲ, ಬದಲಾಗಿ ತನ್ನ ಸಮುದಾಯಕ್ಕೆ ಭರವಸೆ ಮತ್ತು ಆರ್ಥಿಕ ಸಬಲೀಕರಣವನ್ನು ನೀಡುತ್ತಿದ್ದಾಳೆ. ಅದೇನೇ ಇರಲಿ, ಭಾರತದಲ್ಲಿ ಅಳವಡಿಸಿರುವ ಡಿಜಿಟಲೀಕರಣಕ್ಕೆ ಬಿಲ್ಗೇಟ್ಸ್ ಮನಸೋತಿರುವುದು ನಿಜಕ್ಕೂ ಹೆಮ್ಮೆ ಪಡುವ ವಿಚಾರ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.